ದೇಶಾದ್ಯಂತ ಬಲವಂತದ ಮತಾಂತರ ವಿಚಾರ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೇ ಮತಾಂತರ ಮಟ್ಟಹಾಕೋ ಪ್ರಬಲ ಕಾನೂನನ್ನು ಜಾರಿಗೆ ತರೋ ಸುಳಿವನ್ನ ಕೇಂದ್ರ ಸರ್ಕಾರ ನೀಡಿದೆ ಈ ಸಂಬಂಧ ಇಂದು ಸುಪ್ರೀಂ ಕೋರ್ಟ್ಗೆ ಅಫಿಡೆವಿಟ್ ಸಲ್ಲಿಸಿದೆ ಬಲವಂತದ ಮತಾಂತರ ಕುರಿತು ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ತೀವ್ರ ಕಳವಳ ವ್ಯಕ್ತಪಡಿಸಿತ್ತು ಮತಾಂತರ ತಡೆಗೆ ಈವರೆಗೆ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋ ಬಗ್ಗೆ ವರದಿ ನೀಡುವಂತೆಯೂ ನಿರ್ದೇಶನವನ್ನು ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಕೇಂದ್ರ ಬಲವಂತದ ಮತಾಂತರ ತಡೆಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ಭರವಸೆಗಳನ್ನು ಒಳಗೊಂಡಂತಹ ಪ್ರಮಾಣಪತ್ರವನ್ನು ಸಲ್ಲಿಸಿದೆ ಸರ್ ಈಗಾಗಲೇ ದೇಶದ ಒಂಬತ್ತು ರಾಜ್ಯಗಳಲ್ಲಿ ಈ ಕಾನೂನು ಜಾರಿಯಲ್ಲಿದೆ ಬಟ್ ಇವತ್ತಿಗೂ ನಮ್ಮಲ್ಲಿರುವಂಥ ವಿರೋಧ ಪಕ್ಷಗಳು ಹೇಳ್ತಿರೋದು ಎಲ್ಲಿ ಮತಾಂತರ ಆಗ್ತಾ ಇದೆ ಅಂತ ಮತಾಂತರ ಆಗೋದು ಒಂದು ಅವರಿಗೆ ಕಾಣಲ್ಲ ಎರಡನೇದು ಕಂಡ್ರೂ ನೋಡುವ ಮನಸ್ಸಿಲ್ಲ ಅಂತ ಯಾಕೆಂದರೆ ಆ ರೀತಿ ಮತಾಂತರ ಆಗುವವರನ್ನು ಮತ್ತು ಮಾಡುವವರನ್ನು ನಾವು ಎಲ್ಲಿವರೆಗೆ ವೋಟ್ ಬ್ಯಾಂಕ್ ಅಂತ ಪರಿಗಣಿಸ್ತೇವೋ ರಾಜಕಾರಣ ಅಥವಾ ರಾಜಕಾರಣದಲ್ಲಿ ಅಧಿಕಾರವೇ ಮುಖ್ಯ ಆಗುತ್ತೋ ರಾಜಕಾರಣ ನಿಜವಾಗಲೂ ಸೇವೆ ಮಾಡುವಂಥವ್ರಿಗೆ ಇರ್ತಕ್ಕಂಥ ಭಾಳ ಒಳ್ಳೆಯ ಸ್ಥಾನ ಅದು ಹೌದು ಆದರೆ ಇವತ್ತು ವ್ಯಾಪಾರ ಮಾಡುವಂಥವ್ರಿಗೆ ನಿರಂತರವಾಗಿ ನನ್ನ ಕೈಯಲ್ಲೇ ಅಧಿಕಾರ ಇರಬೇಕು ಅಥವಾ ನಾನು ಸತ್ತ ನಂತರ ನನ್ನ ಮನೆಯವರಿಗೋ ನನ್ನ ತಮ್ಮಂದಿರಿಗೋ ನನ್ನ ಸಂಬಂಧಿಕರಿಗೋ ನನ್ನ ಹೆಂಡ್ತಿಗೋ ಮೊಮ್ಮಕ್ಕಳಿಗೋ ಮಕ್ಕಳಿಗೋ ಯಾರಿಗೋ ಸಿಗಬೇಕು ಅಂತ ಯೋಚನೆ ಮಾಡುವಂಥವರು ಅವರು ಇದನ್ನು ಹೇಳುವುದು ಇಲ್ಲಿ ಮತಾಂತರ ಮತ್ತು ಬಲವಂತದ ಮತಾಂತರ ಇದರ ನಡುವಿನ ಅರ್ಥ ವ್ಯತ್ಯಾಸವನ್ನು ನಾವು ಅರ್ಥ ಅರ್ಥ ಮಾಡ್ಕೋಬೇಕು ಮತಾಂತರಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ಹೌದು ನಿಮಗೆ ನೀವು ನಂಬಿಕೊಂಡಂಥ ಅಥವಾ ನೀವು ಹುಟ್ಟಿ ಬೆಳೆದಂತಹ ಮ ಧರ್ಮ ಅಥವಾ ಮತದಲ್ಲಿ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಅಥವಾ ಇನ್ನೊಂದು ನನಗೆ ಹೆಚ್ಚು ನನಗೆ ಅನುಕೂಲ ಹೆಚ್ಚು ನನಗೆ ಆಸಕ್ತಿಕರವಾಗಿ ಕಾಣ್ತು ಅಂತಂದರೆ ಅದನ್ನು ಮಾಡೋದಕ್ಕೆ ನಿಮಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದೆ ನಮ್ಮ ಸಂವಿಧಾನ ಕೊಟ್ಟಿದೆ ಆದರೆ ಅದು ಅವಕಾಶವನ್ನು ಬಳಸಿಕೊಂಡು ಬಡಬಗ್ಗರನ್ನು ನಿರ್ಗತಿಕರನ್ನು ಕಾಯಿಲೆ ಪೀಡಿತರನ್ನು ಅಥವಾ ಸಂಕಷ್ಟದಲ್ಲಿರೋರನ್ನು ಬೇರೆ ಬೇರೆ ಕಾರಣಕ್ಕೆ ಮಾನಸಿಕವಾದಂಥ ಸ್ಥೀಮಿತವನ್ನು ಕಳೆದುಕೊಂಡಂಥವ್ರನ್ನ ನೀವು ಬಲವಂತದಿಂದ ಮಾಡೋದಕ್ಕೆ ಅವನಿಗೆ ಬುದ್ಧಿ ಸರಿ ಅಂದರೂ ಕೂಡ ನೀವು ಅವನನ್ನು ಮತಾಂತರ ಮಾಡೋದಕ್ಕೆ ಅಧಿಕಾರ ಇಲ್ಲ ಒಬ್ಬ ಬುದ್ಧಿ ಸ್ಥೀಮಿತದಲ್ಲಿ ಇರದೇ ಹೋದವನಿಗೂ ಕೂಡ ಅವನದೇ ಆದಂಥ ಹಕ್ಕುಗಳಿದೆ ಅದನ್ನು ರಕ್ಷಣೆ ಮಾಡುವಂಥ ಹಕ್ಕು ಆ ಸಮಾಜಕ್ಕಿದೆ ಅಂತ ಇಲ್ಲಿ ಮತಾಂತರ ಅಂದರೆ ಅದು ಸಂಸ್ಕೃತಿಯ ಅಂತರ ಅಂತ ನಮ್ಮಲ್ಲಿ ಪ್ರತಿಯೊಂದು ಜಾತಿಗೆ ಅತಿ ಹೆಚ್ಚು ಇವತ್ತು ಮತಾಂತರ ಆಗೋದು ಎಲ್ಲಿ ಅಂದರೆ ಬಡವರು ಗುಡ್ಗಾಡ ಪ್ರದೇಶದಲ್ಲಿ ವಾಸಿಸುವಂಥವರು ಅಥವಾ ಅತ್ಯಂತ ಹಿಂದುಳಿದ ಜನ ಹಿಂದುಳಿದವರಿಗೆ ಈ ಈ ಸಮಾಜದ ತುಳಿತಕ್ಕೊಳಗಾಗಿ ಅಸ್ಪೃಶ್ಯತೆ ಬೇರೆ ಕಾರಣಕ್ಕೋಸ್ಕರ ಅವರಿಗೆ ದುಃಖ ಇರುತ್ತೆ ಅವರಿಗೆ ಆಕ್ರೋಶ ಇರುತ್ತೆ ಅವರನ್ನು ಬೇರೆ ಯಾವುದೋ ಕಾರಣ ನೀವು ನಮ್ಮಲ್ಲಿ ಬನ್ನಿ ನಾವು ನಿಮ್ಮನ್ನೆಲ್ಲ ಸಮಾನ ಸಮಾನವಾಗಿ ನೋಡ್ಕೊಳ್ತೀವಿ ಅಂತ ಅಲ್ಲಿ ಹೋದ ಮೇಲೆ ಗೊತ್ತಾಗುತ್ತೆ ಕ್ರಿಶ್ಚಿಯನ್ರಲ್ಲಿ ಇವತ್ತು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಹೌದು ಆ ಸಂಘರ್ಷ ಯಾವತ್ತೂ ಕೂಡ ಇದೆ ಮುಸ್ಲಿಮ್ರಲ್ಲಿ ಶಿಯಾ ಸುನ್ನಿ ಇರ್ಬೋದು ಹತ್ತಾರು ಪಂಗಡಗಳಿದೆ ಅಲ್ಲಿ ಅವ್ರ ನಡುವೆ ಸಂಘರ್ಷ ಇದೆ ಅಲ್ಲಿ ಮೇಲು ಕೀಳು ಇದೆ ಅಲ್ಲಿ ಹೋದ ನಂತರ ನಿಮಗೆ ಗೊತ್ತಾಗುತ್ತೆ ಇಲ್ಲಿರುವಾಗ ನಮ್ಮದೇ ಭಾಳ ದುರಂತ ನಮ್ಮದು ಭಾಳ ಕಷ್ಟ ನಾವು ಭಾಳ ಶೋಷಣೆಗೆ ಒಳಗಾಗಿದ್ದೀವಿ ಅಂತ ಅಂದ್ಕೊಳ್ತೀವಿ ಅಲ್ಲಿ ಹೋದ ನಂತರ ನಿಮಗೆ ಗೊತ್ತಾಗುತ್ತೆ ನಿಜವಾದಂಥ ಮರ್ಮ ಏನು ವಾಸ್ತವ ಏನು ಅನ್ನೋದು ಹಾಗಾಗಿ ಬಲವಂತದ ಮತಾಂತರವನ್ನು ತಡೀಬೇಕು ಅಂತ ಇವತ್ತು ಪ್ರಧಾನಿ ಮೋದಿಯವರು ಹೇಳಿದ್ದು ಹಾಗಾಗಿ ಅದನ್ನು ಸುಪ್ರೀಂ ಕೋರ್ಟ್ ಇದೇ ಇದೇ ಕಾಳಜಿಯಿಂದ ಹೇಳಿರೋದು ನೀವು ಮತಾಂತರ ಅಂತಂದರೆ ಅದನ್ನು ಒಬ್ಬ ವ್ಯಕ್ತಿ ಈ ಜಾತಿಯಿಂದ ಆ ಜಾತಿಗೆ ಹೋದ ಈ ಮತದಿಂದ ಆ ಮತಕ್ಕೆ ಹೋದ ಅಂತ ಅಲ್ಲ ಪ್ರತಿಯೊಂದು ಈ ಸಂಸ್ಕೃತಿ ಬಿಟ್ಟು ಅವನು ಆಚೆ ಹೋಗ್ತಾ ಇದ್ದಾನೆ ಇಲ್ಲಿ ಖಾಲಿಯಾದರೆ ಆ ಸಂಸ್ಕೃತಿಯೇ ಆಗುತ್ತೆ ಅಂತ ಅದು ಆಗಬಾರ್ದು ಭಾರತದಲ್ಲಿರತಕ್ಕಂತಹ ಈ ನೂರಾರು ಸಂಸ್ಕೃತಿ ಇದೆಯಲ್ಲ ನೂರಾರು ಜೀವನ ಪದ್ಧತಿ ಇದೆಯಲ್ಲ ನೂರಾರು ಜನ ಇಲ್ಲಿನ ಬುಡಕಟ್ಟುಗಳಿದೆ ಜಾನಪದ ಇದೆ ಅಲ್ಲಿ ಸಂಸ್ಕೃತಿ ಇದೆ ಭಾಷೆ ಇದೆ ಇದೆಲ್ಲವೂ ಕೂಡ ಈ ದೇಶದ ಶ್ರೀಮಂತಿಕೆಯ ಸಂಕೇತ ಅಂತ ಇದೆಲ್ಲ ಸೇರಿ ಭಾರತ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದ್ದು ಅಂತ ಹೇಳೋದು ಅದನ್ನು ಎಲ್ಲ ಮಾಯ ಆಗ್ತಾ ಬಂದರೆ ಭಾರತ ಶ್ರೀಮಂತ ಸಂಸ್ಕೃತಿಯಲ್ಲ ಆಗ ಬರಡು ಸಂಸ್ಕೃತಿಯನ್ನು ಹೊಂದಂಥ ದೇಶ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು ಕೂಡ ಇದೇ ಅರ್ಥದಲ್ಲಿ ಹಾಗಾಗಿ ಅವರು ಹೇಳಿದ್ದಾಗಲಿ ಬೇರೆ ಬೇರೆ ಸರ್ಕಾರಗಳು ಬಲವಂತದ ಮತಾಂತರವನ್ನು ತಡೆಗೆ ನಿಷೇಧ ಕಾಯ್ದೆಯನ್ನು ತಂದಿದ್ದಾಗಲಿ ಅದನ್ನು ಇದೇ ಅರ್ಥದಲ್ಲಿ ನಾವು ನೋಡಬೇಕು ಅಂತ ಮತ್ತು ಅದನ್ನು ವೆಲ್ಕಮ್ ಮಾಡಬೇಕು ಅಂತ ಯಾರಿಗೂ ಯಾರ ಮೇಲೂ ಯಾವುದೇ ಅವರ ಅವರ ದೌರ್ಬಲ್ಯವನ್ನು ಬಳಸ್ಕೊಂಡು ಶೋಷಣೆ ಮಾಡುವಂಥ ಅವ್ರನ್ನ ಮತಾಂತರ ಮಾಡುವಂಥ ಪ್ರಲೋಭನೆಯಿಂದ ಮತಾಂತರ ಮಾಡುವಂಥ ಹಕ್ಕು ಅಧಿಕಾರ ಅವಕಾಶ ಯಾರೊಬ್ಬರಿಗೂ ಇಲ್ಲ ಅಂತ ಅದನ್ನು ತಡೆಯೋದಕ್ಕೆ ಕಾನೂನು ಬರಬೇಕು ಮತ್ತು ಅದು ಪರಿಣಾಮಕಾರಿಯಾಗಿ ಜಾರಿಗೆ ಬರಬೇಕು ನಮ್ಮ ರಾಜ್ಯದಲ್ಲೂ ಇದೆ ಹೌದು ಆದರೆ ಪ್ರತಿನಿತ್ಯ ಮತಾಂತರ ನಡೀತಾ ಇದೆ ಯಾಕೆ ಅಂದರೆ ಅದು ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿಲ್ಲ ಅಂತ ಜಾರಿಗೆ ಬರದೇ ಇರೋ ಕಾಯ್ದೆ ಇದ್ರೆಷ್ಟು ಎಷ್ಟು ಹೌದು ಅಲ್ವಾ ಪರಿಣಾಮಕಾರವಾದಂಥ ಕಾಯ್ದೆ ಜಾರಿಗೆ ಬರಲಿ ವಿಸ್ತಾರ ನ್ಯೂಸ್ ನಿಖರ ಜನಪರ